ಈ ಕಳೆದ ಒಂದು ದಿನ, ಇನ್ಫ್ಯಾಕ್ಟ್ ಇದು ಎರಡನೇ ದಿನ ನಮ್ಮ ಸಿನಿಮಾ ರಿಲೀಸ್ ಆಗಿ, ಈಗವರೆಗೂ ಅಲ್ಲಿ ಬರ್ತಿರೋ ಜನ ಲೇಡೀಸ್ ಇರ್ಬೋದು, ಫ್ಯಾಮಿಲೀಸ್ ಇರ್ಬೋದು, ವಯಸ್ಸಲ್ಲಿ ತಂದೆ ತಾಯಿಗಳಿರ್ಬೋದು, ಅವರ ಅಜ್ಜ ಅಜ್ಜಿಗಳಿರ್ಬೋದು, ಅವ್ರನ್ನೆಲ್ಲ ಕರ್ಕೊಂಡು ಥಿಯೇಟ್ರಿಗೆ ಬರ್ತಾ ಇದ್ದಾರೆ, ಮಕ್ಕಳು ಕರ್ಕೊಂಡು ಬರ್ತಾ ಇದ್ದಾರೆ, ಅವ್ರ ಸೇಫ್ಟಿ ಮೆಷರ್ಮೆಂಟ್ ನಾರ್ಮ್ಸ್ ಅವ್ರಿಗೆ ಗೊತ್ತಿದ್ರಿಂದ ತಾನೆ ಅವರು ಥಿಯೇಟ್ರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಇಷ್ಟು ಬೇಗನೆ ಇದು ಕೊಟ್ಟಿರೋದ್ರಿಂದ ಇದು ತುಂಬ ತುಂಬ ನಮಗೆ ಶಾಕ್ ಆಗಿರುವಂಥ ವಿಷಯ. ಜೊತೆಗೆ ಸಂಡೇ ಭಾನುವಾರ ಭಾನುವಾರದವರೆಗೂ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. ಈಗ ಸಡನ್ ಆಗಿ ಈ ಥರ ಅನೌನ್ಸ್ ಮಾಡಿದ ತಕ್ಷಣ ಏನಾಗುತ್ತೆ, ಜನಗಳಲ್ಲೇ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಏನು ಮಾಡಬೇಕು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಈಗ ದಯವಿಟ್ಟು ಇದನ್ನು ವಾಪಸ್ ತಗೊಂಡು ಅಟ್ಲೀಸ್ಟ್ ಒಂದಷ್ಟು ಕೆಲವಾರು ದಿನಗಳನ್ನ ಇದನ್ನ 100% ಬಿಡಬೇಕು. ಇಲ್ಲದಿದ್ರೆ ನಮಗೇನಾಗುತ್ತೆ, ನಾವು ಚೇತರಿಸ್ಕೊಳಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇದು ಯಾವುದು ಪ್ಲ್ಯಾನ್ಡ್ ಅಲ್ಲ, ಈ ದಿನಕ್ಕೆ ಇಷ್ಟು ಜನ ಬಂದು ನೋಡ್ತಾರೆ, ಅಷ್ಟು ಜನ ಬಂದು ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮದೇ ಆದಂಥ ಪ್ರಾಬ್ಲಮ್ಗಳಿದೆ ಇಂಡಸ್ಟ್ರಿಯಲ್ಲಿ. ಒಂದು ಕೆಲವು ದಿನಗಳು ಬಿಟ್ಬಿಟ್ರೆ ಅದು ಬಂದು ಪೈರಸಿ ಆಗ್ಬೋದು, ಮತ್ತೊಂದು ಆಗ್ಬೋದು, ನಮ್ಮದೇ ಆದಂಥ ಒಂದು ಪ್ರಾಬ್ಲಮ್ ಬರುತ್ತೆ. ಈಗ ಇದನ್ನು ಹೇಳಿದ್ದು ಕೂಡ ಒಂದು ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಒಂದು ವಿಷಯ. ಇದನ್ನು ಮುಂಚೆನೇ ಗೊತ್ತಿದ್ರೆ, ಅಕಸ್ಮಾತ್ ನಮ್ಮ 31 ತಾರೀಕು ರಾತ್ರಿನೇ ಗೊತ್ತಾಗಿದ್ರು ಕೂಡ ಸಿನಿಮಾನ ರಿಲೀಸ್ ಮಾಡ್ತಿರ್ಲಿಲ್ಲ, ಮುಂದಕ್ಕೆ ಹೋಗ್ತಾ ಇದ್ವಿ. ಸಿನಿಮಾ ರಿಲೀಸ್ ಆಗಿ ಒಳ್ಳೆ ಟಾಕ್ ಬಂದು ಒಳ್ಳೆ ಕಲೆಕ್ಷನ್ಸ್ ಆಗ್ತಿರ್ಬೇಕಾದ್ರೆ, ಒಳ್ಳೆ ಜನ ಬಂದು ಥಿಯೇಟ್ರಿಗೆ ಬಂದು ನೋಡ್ತಿರ್ಬೇಕಾದ್ರೆ ಇದು ಒಂದು ಒಳ್ಳೆ ಕನ್ನಡ ಸಿನಿಮಾನ ಕೊಲೆ ಮಾಡ್ದಂಗೆ ಆಗುತ್ತೆ. ಕಳೆದ 15 ಡೇಸ್ ಹಿಂದೆ ಈ ತರದೊಂದು ಚರ್ಚೆ ಆದಾಗ ಹೌದು ನೀವು ಹೇಳಿದ್ರಿ 50% ಬೇಡ, ಹೌಸ್ ಫುಲ್ ಕಂಟಿನ್ಯೂ ಮಾಡಿ ಅಂತ. ಅದಾದ ನಂತರ ಸಿಎಂ ಒಂದು ಟ್ವೀಟ್ ಅನ್ನ ಮಾಡಿದ್ರು, ಆ ಟ್ವೀಟ್ ಮೇಲೇನೆ ನಾವು ಕೂಡ ಡಿಸಿಷನ್ ತಗೊಂಡು ಸಿನಿಮಾ ಮುಂದುವರೆದಿತ್ತು. ಅಂದ್ರೆ ಇದು ಎಲ್ಲಿವರೆಗೂ ಅಂತೇಳಿ ಅಂದ್ರೆ ಸಿಎಂ ಜೊತೆ ಏನಾದ್ರು ಚರ್ಚೆ ಮಾಡಿದ್ರು ಆ ಸಂದರ್ಭದಲ್ಲಿ? ಇಲ್ಲ ಸರ್, ಇಲ್ಲ ಸರ್, ಏನು ಚರ್ಚೆ ಮಾಡಿಲ್ಲ ಸರ್. ನಾವು ಯಾರ ಹತ್ರನೂ ಚರ್ಚೆ ಮಾಡಿಲ್ಲ. ಮೊನ್ನೆ ಮಂಡೇ ಟಾಸ್ಕ್ ಫೋರ್ಸ್ ಮೀಟಿಂಗ್ ಅಲ್ಲಿ ಏನು ಬರಲಿಲ್ಲ, ಹಾಗಾಗಿ ನಿರ್ಬಂಧ ಇಲ್ಲ ಅಂತ ಹಾಕಿದ್ರು. ಹಾಗಾಗಿ ನಾವು ಡಿಸಿಷನ್ ತಗೊಂಡು ಸಿನಿಮಾ ರಿಲೀಸ್ ಮಾಡಿದ್ವಿ. ಈಗ ಏನಾಗೋಗುತ್ತೆ ಅಂದ್ರೆ, ಈಗ ಮಂಡೇ ಈಗ ಸಂಡೇವರೆಗೆ ನಮ್ಗೆ ಥಿಯೇಟರ್ ಸಿನಿಮಾ ಟಿಕೆಟ್ ಸೇಲ್ ಆಗೋಗಿದೆ. ಏನಾಗುತ್ತೆ ಜನಗಳಲ್ಲಿ, ನಮ್ಮ ಡಿಸ್ಟ್ರಿಬ್ಯೂಷನ್ ಅಲ್ಲಿ, ಎಕ್ಸಿಬಿಟರ್ಸ್ ಅಲ್ಲಿ, ಎಲ್ಲದರಲ್ಲೂ ಎಲ್ಲರ ಕಡೆಯಿಂದನೂ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಇವತ್ತು ಇದನ್ನ ಅನೌನ್ಸ್ ಮಾಡಿದ ನಂತರ, ಈಗ ನೀವು ಹೇಳಿದ್ರೆ ಸಂಡೇ ವರೆಗೂ ಟಿಕೆಟ್ ಇಶ್ಯೂ ಆಗಿದೆ, ನಾಳೆಯಿಂದ 50% ಅಂದ್ರೆ ಇಟ್ ವಿಲ್ ಬಿ ಡಿಫಿಕಲ್ಟ್. ಇಲ್ಲ, ಐ ಡೋಂಟ್, ಐ ಹೋಪ್ ನಾಟ್. ನಾನು ಮಾತಾಡಕ ನಾನು ಈಗಲೂ ನಾವು ಕೈ ಜೋಡಿಸಿ ಕೇಳ್ಕೊಳ್ತಿರೋದು ಏನಂದ್ರೆ, ದಯವಿಟ್ಟು ಇದನ್ನ ಮುಂಚೆನೆ ಇಂಟಿಮೇಟ್ ಮಾಡಬೇಕಾಗಿದೆ. ಈಗ ಲೇಟ್ ಆಗಿದೆ, ದಯವಿಟ್ಟು ಇದನ್ನ ವಾಪಸ್ ತಗೊಳ್ಬೇಕು. ಅಫ್ಕೋರ್ಸ್ ನಮ್ಮ ಸೇಫ್ಟಿ ನಮಗೆ ತುಂಬ ಮುಖ್ಯ, ನಾನು ಅದನ್ನ ಇಲ್ಲ ಅಂತ ಹೇಳ್ತಿಲ್ಲ. ವಿ ಆರ್ ಆಲ್ ರೆಸ್ಪಾನ್ಸಿಬಲ್ ಸಿಟಿಸನ್. ನಾವು ಆಚೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಹೋಗ್ಬೇಕು, ಅಥವಾ ನಮ್ಮ ಹ್ಯಾಂಡ್ ಸ್ಯಾನಿಟೈಸೇಷನ್ ಮಾಡ್ಕೊಳ್ಳೋದಾಗಲಿ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಾಗಲಿ, ಇದು ತುಂಬ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಇವತ್ತು ಕೂಡ ನಾವು ಫೇಸ್ಬುಕ್ ಲೈವ್ ಬಂದಾಗ ನನಗೆ ಅಲ್ಲೇ ಸಡನ್ ಆಗಿ ಗೊತ್ತಾಗಿತ್ತು. ಹಾಗಾಗಿ ಅಲ್ಲಿ ಕೂಡ ನಾವು ಮಾತು ಶುರು ಮಾಡೋಕ್ಕೆ ಮುಂಚೆ ಹೇಳಿದ್ದು ಮೊದಲು ಅದನ್ನೇ. ಇನ್ಫ್ಯಾಕ್ಟ್ ನಂದು ನಾಳೆ ನಡೆದಿರಲಿ ಡೇಟ್ ಬರುತ್ತೆ, ನಾನು ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಬೇಕು. ಹಾಗಾಗಿ ಯಾರ್ಯಾರಿಗೆ ಆ ಏಜ್ ಪ್ರಕಾರ ಕೊಟ್ಟಿದ್ದಾರೆ ಅದನ್ನು ಹೋಗಿ ವ್ಯಾಕ್ಸಿನ್ ಮಾಡ್ಕೊಳ್ಳಿ, ಇದು ನಮ್ಮ ಕರ್ತವ್ಯ ಅಂತ ನಾವು ಯಾಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ? ಇದು ಒಂದು ಚಿಕ್ಕ ಇಂಡಸ್ಟ್ರಿ ಅಲ್ಲ, ಇದೊಂದು ಇದೊಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್. ಕರೆಕ್ಟ್, ನಿಮಗೆ ಹೇಳೋಕೆ ಅದು ಈಸಿ ಅಲ್ಲ. ಇದು 50% ಜನ ಕೊಟ್ಟಿದ್ದೀವಲ್ಲ ಪರ್ಮಿಷನ್, ಆ ಪ್ರಕಾರವಾಗಿ ಆ ನಾರ್ಮ್ಸ್ ಪ್ರಕಾರ ನೀವು ಸಿನಿಮಾ ನೋಡಿ ಅಂತ ಹೇಳ್ಬೋದು. ಬಟ್ ಎಲ್ಲ ಬಿಸ್ನೆಸ್ ಅದೇ ರೀತಿ ವರ್ಕ್ ಆಗಲ್ಲ. ಹಾಗಾಗಿ ಐ ಹೋಪ್ ದೇ ಅಂಡರ್ಸ್ಟ್ಯಾಂಡ್ ನಮ್ಮ ತೊಂದರೆಗಳನ್ನ, ಅವರು ಅರ್ಥ ಮಾಡಿಕೊಂಡು ದಯವಿಟ್ಟು ಇದನ್ನ ವಾಪಸ್ ತಗೊಳ್ಬೇಕು ಅಂತ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ತೇನೆ. ಈಗ ಅದನ್ನು ಪ್ರಯತ್ನ ಆಗಲೇಬೇಕು ಸರ್, ಯಾಕಂದ್ರೆ ನಮ್ಗೇನಾದ್ರೂ ಒಂದು ಡಿಸಿಷನ್ ಗೊತ್ತಾಗಬೇಕು. ನಾನು ನಿಮ್ಗೆ ಹೇಳಿದಂಗೆ, ಇದೊಂದು ಕೌಟುಂಬಿಕ ಚಿತ್ರ, ಪ್ರತಿಯೊಬ್ಬರು ಬಂದು ಥಿಯೇಟರ್ಲಿ ಮತ್ತೆ ನೋಡ್ತಿರೋ ಚಿತ್ರ ಇದು. ಖಂಡಿತವಾಗ್ಲೂ ಈ ಸಿನಿಮಾ ನಾನು ಕೊಲೆ ಮಾಡ್ದಂಗೆ ಆಗುತ್ತೆ, ತಪ್ಪಾಗುತ್ತೆ ಅಂತ.